ನೀರಾನವ್ರ ಗೆಲ್ಸೋರು ನೂರಕ್ಕೆ ನೂರು 100% ರೀ. ಹಾಕರ್ ಈಗ ಇತ್ರಿ ಎರಡು ಸರಿ ಬಂದ್ ಮುಂದೆ ಹೋಗೈತ್ರಿ, ಈ ಮೂರನೇ ಸರಿ ಸಿ ಎಂ ಆಗೋದು ಪಕ್ಕಾ ರೀ. ಹತ್ತು ಮಂದಿ ಒಳಗೆ ಇನ್ನು 100 ಮಂದಿ ಒಳಗೆ ಒಬ್ರು ಜಗದಾಗ ಇಲ್ಲಪ್ಪ ಅಂತಂದ್ರೆ ಅವ್ರೆಲ್ಲ ಹೊಂದಾಣಿಕೆ ಇದ್ದೀವ್ರಿ. ಅವಾರ್ಡ್ ಬರ್ಲಿಕ್ಕಂದ್ರೆ ಹೇಳಿ ಸರ್, ನೀವು ಬಂದು ಭೇಟಿ ಹಾಕಿನ್ರ ಸಿದ್ದರಾಮಯ್ಯ ಏನ್ ಮಾಡ್ತಾನೆ? ನಾವು ಕೊಡೋದು 3 ರೂಪಾಯಿ ದಂಗೆ ಕೊಡ್ಬೇಕಲ್ರಿ, ನಮ್ಗೆ ಮಾಡಿದವ್ರು ನೀವಲ್ಲ ಮ್ಯಾಲ. ನೀವಂದ್ರೇನ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೀ. ಅಲ್ಲಿ 30-35 ರೂಪಾಯಿ ಖರೀದಿ ಮಾಡ್ತಾರೆ, ಇಲ್ಲಿ ಇವ್ರಿಗೆ 3 ರೂಪಾಯಿ ಕೊಡ್ತಾರೆ. ನಾವು 7 ಕಿಲೋ ಕೊಟ್ಟಿವಿ, 8 ಕಿಲೋ ಕೊಟ್ಟಿವಿ. ಈಗ ಹೇಳ್ತಾರೆ 2000 ರೂಪಾಯಿ ಕೊಡ್ತೀವಿ ನಾವು, ನಮ್ದು ಬಂದ್ರೆ ಸರ್ಕಾರ ಅತ್ತ ಬಂದ್ರ ಕೊಡವ್ರ ಬರುಕಿದ ಮೊದ್ಲ ಕೊಡಕತ್ತಾರಿ. ಅಲ್ಲ ಬರಂಗಿಲ್ರಿ, ಅವ್ರ ಬರುಕಿದ ಮೊದ್ಲ ಕೊಡಕತ್ತಾರ. ಬರೋದಿಲ್ರಿ, 100 ಯೂನಿಟ್ ಕರೆಂಟ್ ಕೊಡ್ತಾರ, ಬಂದಾಗ ಕೊಡೋರಲ್ರಿ ಅವ್ರ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಏನ್ರಿ? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಶಂಕರ್ ತಳವರತ್ ಎಲೆಕ್ಷನ್ ಇಲ್ಲಿ ಎಲ್ಲ ಕಡೆ ಬಿಜೆಪಿ ಐತ್ರಿ. ಬಿಜೆಪಿ ಕಡೆ ಇದೆ, ಯಾಕೆ ಬಿಜೆಪಿ ಕೆಲಸ ಮಾಡ್ರಿ? ಯಾರು ಸುಳ್ಳು ಹೇಳ್ತಾರೆ? 40% ಹತ್ತಾರೆ, 60% ಹತ್ತಾರೆ. ಅವ್ರು ನುಂಗಿದ್ದು ಯಾರು ಹೇಳಂಗಿಲ್ರಿ, ಅವರು ರಗಡ್ ನುಂಗ್ತಾರ್ರಿ, ಪೂರ ಪತ್ರಾಸನ ನುಂಗ್ತಾರೆ, ಹೇಳಂಗಿಲ್ಲ. ಇಲ್ಲಿ ಎಲ್ಲ ಸಮಾಜದವ್ರಿಗೆ ಐತ್ರಿ, ಒಂದು ಸಮಾಜಕ್ಕೆ ಇಲ್ಲ ಅನ್ನಂಗಿಲ್ರಿ. ಎಷ್ಟು ಹೆಚ್ಚು ಸಮಾನ ಜನರಲ್ ರೀ, ಮೊಮಡನ್ಸ್ ಮಂದಿಗೆ ರೀ, ಅವ್ರಿಗೆ ಏನು ಬೇಕಾದ ಎಲ್ಲ ಸೌಕರ್ಯ ಮಾಡಿಕೊಟ್ರಿ. ನಿರಾಣಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಆ ಕ್ಷೇತ್ರವನ್ನ? ಇಲ್ಲಿ ಮಾಡಿದ್ದಾರೆ ಸರ್. ಇದೆಲ್ಲ ಊರೆಲ್ಲ ನೀರ ಅಪಚುತ್ತಿತ್ತು ರೀ, ಒಂದು ಕೋಟಿ ಗಟ್ಟಲೆ ರೊಕ್ಕ ಹಾಕಿಸಿ ನೀರ ಮನ್ಯಾಗ ನೀರು ಬರ್ಲಾರ್ದಂಗ ಮಾಡಿಕೊಟ್ರಿ. ಮೊದಲು ನೀರು ಇರಲಿಲ್ಲ, ಮೊದಲು ಇಲ್ಲರಿ, ಕಿನಾಲ್ ಐತ್ರಿ, ಇಲ್ಲಿ ಘಟಪ್ರಭಾ ದಂಡೆ ಕಾಲುವೆ ಐತ್ರಿ, ಬಸ್ಸು ಹೊಚ್ಚಿತ್ತು ರೀ. ಅದೆಲ್ಲ ಸ್ಟೀಲ್ ಹಾಕಿಸಿ ಕಾಂಕ್ರೀಟ್ ಹಾಕಿಕೊಟ್ರಿ, ಎಲ್ಲ ದೇವಸ್ಥಾನ ಮಾಡಿಕೊಟ್ರಿ, 10 ಲಕ್ಷ 15 ಲಕ್ಷ. ಅವ್ರು ಏನು ಹೇಳ್ತಾರೆ, ಯಾವುದೋ ಸಣ್ಣ ಹುಡುಗರು ನಮಸ್ಕಾರ ಮಾಡಿದ್ರು, ತಳಗಿಲ್ಲದ ಮಾತಾಡಿ ಹೆಗಲ ಮೇಲೆ ಕೈ ಹಾಕಿ ಹೋಗುವಂಥ ಸೌಜನ್ಯ ಐತ್ರಿ. ಇಷ್ಟು ಮಾತ್ರ ಹೇಳ್ತೀವಿ ರೀ. ಆದ್ರೆ ಚಲೋ ಐತ್ರಿ, ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಐತ್ರಿ. ಬರೋದು ಅವರ ಬರೋರಿ, ಬರೋದು ನೀರಾಣಿಯವ್ರನ್ನ ಗೆಲ್ಸೋರು ನೂರಕ್ಕೆ 100% ರೀ. ಸಿಎಂ ರಾಜ್ಯಕ್ಕೆ ಸೇಮ್ ನೋಡೋಣ ರೀ, ಮತ್ತೆ ಅವ್ರದ್ದು ಐತ್ರಿ, ಅವರು ಅದಾರ ರೀ, ಇಬ್ಬರು 3 ಮಂದಿ ಅದಾರ ರೀ, ನೋಡೋಣ ರೀ. ಅಕಸ್ಮಾತ್ ಹಾಕಾರಲ್ ರೀ, ಹಾಕಾರ ಈಗ ಐತ್ರಿ, ಎರಡು ಸರಿ ಬಂದ್ ಹೋಗೈತ್ರಿ, ಈ ಮೂರನೇ ಸರಿ ಸಿ ಎಂ ಆಗೋದು ಪಕ್ಕಾ ರೀ. ಹಾ, SC/ST ಮೀಸಲಾತಿ ಕೊಟ್ರಿ, 3% ಇದ್ದ 7% ಹೆಚ್ಚಿಗೆ ಮಾಡಿದ್ರಿ, 7% ಇದ್ದ 15% ಹೆಚ್ಚಿಗೆ ಮಾಡಿದ್ರಿ. ಯಾರಿಗೆ ಏನು ಮಾಡಿಲ್ಲ ಹೇಳಿ ಸರ್, ಎಲ್ಲ ಮಾಡ್ಯಾರಿ. ಏನಂತ ಅರತ್ತೊಬ್ಬರಿಗೆ ಒಂದೊಂದು 10 ಮಂದಿ ಒಳಗೆ ಇನ್ನು 100 ಮಂದಿ ಒಳಗೆ ಒಬ್ಬರಿಗೆ ತೆಗದ ಇಲ್ಲಪ್ಪ ಅಂತಂದ್ರೆ ಅಲ್ಲೆಲ್ಲ ಹೊಂದಾಣಿಕೆ ಇದೀವಿ ರೀ. ಏನು ನಮ್ಮದಿಗೇನಿಲ್ಲ, ಬಿಜೆಪಿಗೆ ಎಷ್ಟು ಬರ್ಬೋದು? ಬಿಜೆಪಿ 140 ತನಕ 145 ತನಕ ಬರ್ತವ್ರಿ, ನೋಡಕತ್ತೀರಿ ರಾಜ. ಅವ್ರು ಬರ್ಲಿಕ್ಕಂದ್ರೆ ಹೇಳಿ ಸರ್, ನೀವು ಬಂದು ಭೇಟಿ ಹಾಕಿನ್ರಿ, ನಿಮ್ಮಂತ ಪತ್ತ ಕೊಟ್ಟು ಹೋರಿ, ನನ್ನ ನಂಬರ್ ತೊಗೊಂಡು ಹೋರಿ, ನಾ ಬಂದು ಭೇಟಿ ಹಾಕಿನ್ರಿ. ಸಂಬಟಕ್ಕೆ ಬರ್ತೈತೆ ರೀ, ಸಂಬಟಕ್ಕೆ ಬರ್ತೈತೆ ರೀ. ಹಾ ರೀ, ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲ, ಹಂಗದ ರೀ ಮಂದಿ ಒಳಗೆ. ಈಗ ಅದು ನಮ್ಮ ವಿಜಯ ಕುಮಾರ್ ಸರ್ ಅದಾರಲ್ಲ ರೀ, ಬಂದಾರ ಅಲ್ಲಿ ಮಂಡ್ಯಕ್ಕೆ, ಅಲ್ಲೇ ನೋಡತ್ತಿರಿ ಒಟ್ಟು GDS ಎಲ್ಲ ಧೂಳಿ ಪಟ್ಟಾಕತ್ತೆ, ಅಲ್ಲಿ ಎಲ್ಲ BJP ಬರೋದ್ರಿ. ಅಲ್ಲಿ ವಿಜಯದ್ರ ಬಂದ್ಮೇಲೆ ಬಂದಾರ ನೋಡ್ರಲ್ಲ ಎಲ್ಲೆಲ್ಲಿ ಬರ್ತಾವ. ಮೊದಲೇ ಅವ್ರು ಯಾರ್ಯಾರು ಮುಖಂಡದಾರ ಅವ್ರು ಒಟ್ಟು ಮನ ಮುಖ್ಯ ಹೋಗತ್ತಾರೆ ಮನೆ. ಸುಳ್ಳನ್ನ ಅನ್ನ ಭಾಗ್ಯ ಕೊಟ್ಟಿನಿ, ಆ ಭಾಗ್ಯ ಕೊಟ್ಟಿನಿ, ಏನು ಭಾಗ್ಯ ಕೊಟ್ಟಿಲ್ಲ. ಒಂದು 2 ವರ್ಷಗಟ್ಟಲೆ ಕರೋನಾದಾಗ ಮೋದಿನೂ 10 ಕಿಲೋ ಅಕ್ಕಿ ಕೊಟ್ಟರೆ ಯಾರು ಮೋದಿ ಕೊಟ್ಟದ್ದು ಯಾರು ನೆನೆಸಲಿಲ್ಲ. ನೆನೆಸ್ತಾರೆ ಅಲ್ಲಿ 30 ರೂಪಾಯಿ ದಂಗೆ ತೊಗೊಂಡು ಇಲ್ಲಿ 3 ರೂಪಾಯಿ ದಂಗೆ ಕೊಡ್ತಾರೆ. ಕೊಟ್ಟದ್ದು ನಾ ಅಲ್ರಿ, ನೀವು ಕೊಟ್ಟದ್ದು, ಅದ ಕೊಟ್ಟದ್ದು ನೀವು, ಅದನ್ನ ನಾ ಕೊಟ್ಟನಂತ ಬಂಡಾಯ ಕೊಚ್ಕೋಬಾರ್ದು. ಕೊಟ್ಟದ ಕರೆ ಹೇಳ್ಬೇಕಲ್ರಿ, ತಿನ್ನೋರ ಕರೆ ಹೇಳ್ಬೇಕಲ್ರಿ. ಹಾ ರೀ, ಸಿದ್ದರಾಮಯ್ಯ ಏನ್ ಮಾಡ್ತಾನೆ? ನಾವು ಕೊಡೋದು 3 ರೂಪಾಯಿ ದಂಗೆ ಕೊಡ್ಬೇಕಲ್ರಿ, ನಮ್ಗೆ ಮಾಡಿದವ್ರು ನೀವಲ್ಲ ಮ್ಯಾಲ. ನೀವಂದ್ರೇನ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೀ. ಅಲ್ಲಿ 30-35 ರೂಪಾಯಿ ಖರೀದಿ ಮಾಡ್ತಾರೆ, ಇಲ್ಲಿ ಇವ್ರಿಗೆ 3 ರೂಪಾಯಿ ಕೊಡ್ತಾರೆ. ನಾವು 7 ಕಿಲೋ ಕೊಟ್ಟಿವಿ, 8 ಕಿಲೋ ಕೊಟ್ಟಿವಿ. ಈಗ ಹೇಳ್ತಾರೆ 2000 ರೂಪಾಯಿ ಕೊಡ್ತೀವಿ ನಾವು, ನಮ್ದು ಬಂದ್ರೆ ಸರ್ಕಾರ ಅತ್ತ ಬಂದ್ರ ಕೊಡವ್ರ ಬರುಕಿದ ಮೊದ್ಲ ಕೊಡಕತ್ತೀರಿ. ಅಲ್ಲ ಬರಂಗಿಲ್ರಿ, ಅವ್ರ ಬರುಕಿದ ಮೊದ್ಲ ಕೊಡಕತ್ತಾರ. ಬರೋದಿಲ್ರಿ, 200 ಯೂನಿಟ್ ಕರೆಂಟ್ ಕೊಡ್ತಾರ, ಬಂದಾಗ ಕೊಡೋರಲ್ರಿ ಅವ್ರ. ಬರ್ಲಾರ್ದ ಎಲ್ಲಿದ್ದ ಕೊಡ್ತಾರ ನೋಡಾಗ್ತಾರ ಸರ. ಅಬ್ ರಾಯಚೂರು ಆಗ ಅಬ್ಬಿಯೋ ಮಂತ್ರಾಲಯ 30 ಕಿಲೋಮೀಟರ್ ಪಹುಚಿನಕ್ಕೆ ಸಿರ್ಫ್ 30 ಮಿನಿಟ್ ಲಗೇಗ, 30 ಮಿನಿಟ್ ಮೇ ದೇಖಿಂಗೆ ಸಬ್ ಕರ್ನಾಟಕ ಮೇ ಕ್ಯಾ ಹೋತಿ ಅಬ್ಬಿ ಬಹುತ್ ಹಚ್ಚ ಹೋತಿ ಅಬ್ಬಿ 145 ಸಾತಿ ಬಹುನ BJP ಸರ್ಕಾರ ಹೋತಿ ಭಾರಿ ಚಲ್ರ ಅಬ್ಬಿ ಪೋಲ್ ಬರ್ತೈತ್ರಿ ಕಾನ್ಫಿಷನ್ ಎಲ್ಲರಿಗೆ ಮಾಡಿಲ್ರಿ. ಇವ್ರಿಗೆ ಮಾಡಿಲ್ಲ ಅಂದ್ರಿ, ರಾತ್ರಿ ಸ್ಟ್ರೈಕ್ ಮಾಡಿದವ್ರಿಗೆ ಮುಂಜಾನೆ ಹೊತ್ತಲೇನು ಬಗೆಹರಿಸ್ತಾರೆ ಬಸವರಾಜ ಬೊಮ್ಮಾಯಿ ಸರ್. ಹಾಂ, ಮನೆ ನುಗ್ಗರದವ್ರು ಇದ್ರೆ ಬರೀ 3 ತಾಸಿನಾಗ ಅಗದಿ ಕುಲ್ಲ ಮಾಡಿದ್ರು. ಏನು ಬೇಕು ನಿಮ್ಗೆ ತೊಗೋರಿ, ನಾವು ಹೆಂಗೆ ಮಾಡ್ತೀವೋ ಅವ್ರು ಹೇಳಿ ಹಸ್ತಾರೆ. ಏನು ಮಕ್ಕಳು ಚುಡ್ತೀವಿ, ಸ್ಟ್ರೈಕ್ ಮಾಡಿರಿ, ದಂಧೆ ಮಾಡಿರಿ ಅಂತ ಹೇಳ್ಸಿಂದ ಎಲ್ಲರನ್ನೂ ಸಂಬಂಧ ಮಾಡೋತ್ತು. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಏನು ರೀ, ಅದು ಒಂದು ಮೇನ್ ಬತ್ತಿ ಇದ್ದಂಗೆ ಧಾರಾಳವಾಗಿ ಉರಿತೈತಿ, ಎಲ್ಲರನ್ನೂ ಸಂಬಂಧ ಮಾಡ್ತೈತಿ ರೀ. ಕಾಂಗ್ರೆಸ್ ಇದು ಕರೆಂಟ್ ಇದ್ದಂಗೆ ರೀ, ಅದು ಪಕ್ಕಕ್ಕೆ ಬಂದು ಪಕ್ಕಕ್ಕೆ ಹೋಗಿಬಿಡ್ತೈತಿ. ಹಾಂ, ಅಬ್ಜಾತಿ ತಬ್ಜಿರೈತಿ ಐಸಾರೈತಿ ಅವು.
ऐसा है आती हो बीजेपी और एक बार निराणी आती हो। ओके हाँ नमस्कार सर।